ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಝಾನ್ಸಿ ಮೈದಾನದಲ್ಲಿ 73ನೇ ಗಣರಾಜ್ಯೋತ್ಸವ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಚಿಂತಾಮಣಿ ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಭಾರತದ 73ನೇ ಗಣರಾಜ್ಯೋತ್ಸವದಲ್ಲಿ ರಾಷ್ಟ್ರಧ್ವಜದ ಧ್ವಜಾರೋಹಣವನ್ನು ತಹಸೀಲ್ದಾರ್ ಡಿ ಹನುಮಂತರಾಯಪ್ಪ ನೆರವೇರಿಸಿದರು. ನಂತರ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಮಾರಂಭದ ಅಧ್ಯಕ್ಷತೆಯನ್ನು ಶಾಸಕ ಎಂ ಕೃಷ್ಣಾರೆಡ್ಡಿ ವಹಿಸಿ ಮಾತನಾಡಿದರು. ಕೊರೋನಾ ಹಿನ್ನೆಲೆಯಲ್ಲಿ ಪಥಸಂಚಲನ ಮತ್ತು ವೇದಿಕೆ ಕಾರ್ಯಕ್ರಮ ಮಾತ್ರ ಕಾರ್ಯಕ್ರಮದಲ್ಲಿ ಆಯೋಜಿಸಲಾಗಿದೆ. ನಮ್ಮ ಭಾರತ ಮಾತೆಯ ಪಟಾಕಿಯನ್ನು ನಮ್ಮ ತಾಯಿನಾಡಿನ ವೀರರ ತ್ಯಾಗ ಬಲಿದಾನದಿಂದ ನಾವಿಂದು ಹೆಮ್ಮೆಯಿಂದ ಆಚರಿಸುತ್ತಿದ್ದೇವೆ. ಶಾಸಕರು ಹಾಗೂ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕ ಮಿತ್ರರು ಎಲ್ಲರೂ ಸಹ ಆಗಮಿಸಿ ಸಹ ಸಲ್ಲಿಸಿ ಪಥಸಂಚಲನ ಮುಂದೆ ಸಾಗ್ತಾ ಇದೆ. ಅತ್ಯುನ್ನತ ಶ್ರೇಣಿ ಬರಲಿ, ಬರುವಂತ ಭಾಗ್ಯವನ್ನ ಭಗವಂತ ಅವರಿಗೆ ಕಲ್ಪಿಸಲಿ ಅಂತ ಡಾಕ್ಟರ್ ಮಂಗೇಶ್ ಅವ್ರನ್ನ ಆತ್ಮೀಯವಾಗಿ ಎಲ್ಲ ಗಣ್ಯಾತಿ ಗಣ್ಯರು ವೇದಿಕೆಯಲ್ಲಿ ತುಂಬಾ ಹೃದಯದಿಂದ ಸನ್ಮಾನಿಸ್ತಾ ಇದ್ದಾರೆ. ವಿಶೇಷವಾಗಿ COVID-19 ಸಂದರ್ಭದಲ್ಲಿ ಬಹಳ ಉತ್ಸುಕರಾಗಿ ಬಹಳ ಯಶಸ್ವಿ ಮಾನ್ಯ ಪರವಾಗಿ ಕ್ಷೇತ್ರದ ಸಾಮಾಜಿಕ ಯಾವುದೇ ಸಮಸ್ಯೆ ಇದೀಗ ತಾಲೂಕಿನಾದ್ಯಂತ ಸಮಗ್ರ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಾ ಇರುವಂತ ಶ್ರೀ ಹನುಮಂತಪ್ಪ ಸರ್ ಅವರಿಗೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ಎಲ್ಲ ಸದಸ್ಯರ ಪರವಾಗಿ ತುಂಬು ಹೊಂದಿದ ಭಾರತ ದೇಶ ಸುಮಾರು 180 ವರ್ಷಗಳ ಕಾಲ ಪರಾಜಿಯರ ದಾಳಿಯಿಂದ ತತ್ತರಿಸಿ ನಮ್ಮ ರಾಷ್ಟ್ರ ನಾಯಕರ ಹೋರಾಟದ ಫಲವಾಗಿ 1947 ನಮಗೆ ಸ್ವತಂತ್ರ ಸಿಕ್ಕಿದೆ. ಅಂತಹ ಸಂದರ್ಭದಲ್ಲಿ ನಮಗೆ ಅನೇಕ ಸಾಮಂತ ದೊರೆಗಳು ನಮ್ಮ ರಾಷ್ಟ್ರದಲ್ಲಿದ್ದರು. ಅನೇಕ ಧರ್ಮ ಅನೇಕ ಭಾಷೆಗಳಿಂದ ಕೂಡಿರುವಂತಹ ವೈವಿಧ್ಯಮಯ ರಾಷ್ಟ್ರ ನಮ್ಮದಾಗಿತ್ತು. ಇಂಥ ಸಂದರ್ಭದಲ್ಲಿ ನಮಗೆ ಆದಂತಹ ಒಂದು ಸಂವಿಧಾನ ಬೇಕಾಗಿತ್ತು. ಈ ಸಂವಿಧಾನವನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಇಂದಿನ ಈ ಸಮಾರಂಭದಲ್ಲಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲ ಆಯೋಜಕರಿಗೂ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಕೇವಲ 2 ಮಾತುಗಳನ್ನು ಹೇಳಲು ಇಷ್ಟಪಡ್ತೇನೆ. ಇಡೀ ಜಗತ್ತನ್ನ ತಲ್ಲಣಗೊಳಿಸಿರುವಂತಹ ಈ ಒಂದು ಪ್ಯಾಂಡೆಮಿಕ್ ಸಂದರ್ಭದಲ್ಲಿ ಮಿನಿಮಮ್ ಮುಂಜಾಗ್ರತೆ ತಗೊಂಡೇ ಮನೆಯಿಂದ ಎಲ್ಲರೂ ಹೊರಗೆ ಬರಬೇಕು. ಮನೆಯಿಂದ ಬರಲೇಬೇಕಾದ್ರೆ ಮಾತ್ರ ಹೊರಗಡೆ ಬರಬೇಕು. ಹೊರಗಡೆ ಬಂದಾಗ ಆ ಒಂದು ಕನಿಷ್ಠ ಪ್ರಿಕಾಷನ್ ಮುಂಜಾಗ್ರತೆಗಳನ್ನು ಯಾವ ಕಾರಣಕ್ಕೂ ಮರಿಬಾರದು ಅಂತ ತಮ್ಮನ್ನೆಲ್ಲ ಕೋರ್ತೇನೆ. ಮಕ್ಕಳ ಅನುಪಸ್ಥಿತಿಯಲ್ಲಿ ನಡೀತಾರಂತಹ 2ನೇ ಕಾರ್ಯಕ್ರಮ ಇದು. ಬಹಳ ಮಿಸ್ ಮಾಡ್ಕೊಳ್ತೀವಿ ನಾವು ಈ ಥರ ಕಾರ್ಯಕ್ರಮದಲ್ಲಿ ಮಕ್ಕಳನ್ನ. ಅಟ್ಲೀಸ್ಟ್ ಮುಂದಿನ ಇಂಥ ಸಮಾರಂಭದಲ್ಲಿ ಮಕ್ಕಳು ನಮ್ಮೊಳಗೆ ಇದ್ದು ಸಂಭ್ರಮಿಸುವಂತಹ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ ಅಂತ ಕೋರ್ತೇನೆ. ಈ ಭಾಗದ ಒಬ್ಬ ಜವಾಬ್ದಾರಿಯುತ ಅಧಿಕಾರಿಯಾಗಿದ್ದು ಇಲ್ಲಿರುವಂತಹ ಶಿಕ್ಷಕರ ಸಮೂಹಕ್ಕೆ ಮತ್ತು ಸಾರ್ವಜನಿಕರಿಗೆ ಹೇಳೋದು ಅಂದ್ರೆ ಕಾನೂನನ್ನು ಗೌರವಿಸುವುದನ್ನ ಅಭ್ಯಾಸ ಮಾಡ್ಕೊಳ್ಳೋಣ. ಈಗ 4 ದಿನದಿಂದ ಚಿಂತಾಮಣಿಯಲ್ಲಿ ಓಡಾಡ್ತಾ ಇದ್ದೇನೆ. ಕಾನೂನು ಇದ್ದು ಕಟ್ಟಳೆ ಇದ್ದು ನಮ್ಮ ಸಿಸ್ಟಮ್ ಅದನ್ನು ತಡೆದ್ರೆ ಮಾತ್ರ ನಾವು ಪ್ರಿಕಾಷನ್ಸ್ ತಗೋಬೇಕು ಅಂತಲ್ಲ. ಮಾಸ್ಕ್ ಹಾಕೊಳ್ಳದೆ ಇರೋ ಬಹಳ ಜನ ಹಾಕೊಂಡಿದ್ದೀನಿ. ದಯವಿಟ್ಟು ಮಾಸ್ಕ್ ಹಾಕೊಳ್ಳಿ, ಮತ್ತೆ ಹಾಗೆಯೇ 2-wheelers ಓಡಿಸುವಾಗ ಹೆಲ್ಮೆಟ್. ಚಿಂತಾಮಣಿಯಲ್ಲಿ ಬೆಂಗಳೂರು ಸಿಟಿ ತರ ಏನು ಕಂಪಲ್ಸರಿ ಮಾಡಿಲ್ಲ, ನನಗೂ ಬೇಕಾಗಿಲ್ಲ ಅನ್ನೋ ಒಂದು ಮನೋಭಾವ ಬೇಡ. ದಯವಿಟ್ಟು ಆ 2-wheelers ಓಡಾಡೋದು ನಮ್ಮ ಮನೆಯ ಜವಾಬ್ದಾರಿ ಗೊತ್ತಿರುವಂಥವ್ರು. ನಾನು ಇದುವರೆಗೆ ನನ್ನ 28 ವರ್ಷಗಳ ಅನುಭವದ ಪ್ರಕಾರ ಆ ಹೆಲ್ಮೆಟ್ ಇಲ್ಲದೆ ಸಂಚರಿಸುವುದರಿಂದ ಅಪಾಯ ತುಂಬ ಜಾಸ್ತಿ ಇದೆ. ಅದಕ್ಕೆ ಅವಕಾಶ ಕೊಟ್ಕೊಳ್ಳೋದು ಬೇಡ. ಪೊಲೀಸರು ನಿಮ್ಮೊಂದಿಗೆ ನಿಮ್ಮ ಸಲುವಾಗಿ ಇರುವಂತಹ ಒಂದು ಸಮುದಾಯ. ಪೊಲೀಸರೊಂದಿಗೆ ಎಲ್ಲ ರೀತಿಯಲ್ಲೂ ಸಹ ಸಹಕರಿಸಿ ಅಂತ ಕೋರ್ತಾ ಈ ಅವಕಾಶ ಹಾರ್ದಿಕ ಶುಭಾಶಯಗಳು. ಭಾರತಕ್ಕೆ ಉತ್ತಮ ಮತ್ತು
ಬಲಿಷ್ಠ ರಾಷ್ಟ್ರ ನಿರ್ಮಾಣಕ್ಕೆ ಅಗತ್ಯ ಸಂವಿಧಾನ ರಚನೆ ಬೇಕಾಗುತ್ತೆ. 1947 ಆಗಸ್ಟ್ 15 ರಂದು ನಮ್ಮ ಸ್ವಾತಂತ್ರ್ಯ ಬಂದಮೇಲೆ ಆಗಸ್ಟ್ 29 1947 ರಂದು ಅವತ್ತು ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನು ಅಥವಾ ಸಂವಿಧಾನವನ್ನು ರಚಿಸ್ಲಿಕ್ಕೋಸ್ಕರ ಇಂತಹ ದೊಡ್ಡ ದೇಶಕ್ಕೆ ರಚಿಸ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಒಂದು ಕಾತುರದಿಂದ ಇಡೀ ವಿಶ್ವ ಎಲ್ಲ ಕಾಯ್ತಾ ಇದೆ. ಆವಾಗ ಒಂದು ಸಮಿತಿನ ರಚಿಸಿ ಅವತ್ತು ಆಗಸ್ಟ್ 26 November 1949 ಭಾರತದ ಸಂವಿಧಾನವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಅಂಗೀಕರಿಸಲ್ಪಟ್ಟಿದೆ. ಪ್ರಜಾಪ್ರಭುತ್ವ ಸರ್ಕಾರ ವ್ಯವಸ್ಥೆಯೊಂದಿಗೆ January 26 1950 ಸಂವಿಧಾನವನ್ನು ಭಾರತದಲ್ಲಿ ಜಾರಿಗೊಳಿಸಲಾಗುತ್ತದೆ. ಈ ಸಂವಿಧಾನವನ್ನು ರಷ್ಯಾ, ಬ್ರಿಟನ್, ಅಮೆರಿಕ ಇತರೆ ಹಲವು ದೇಶದ ಸಂವಿಧಾನದ ಪ್ರಮುಖ ಅಂಶಗಳ ಸಂಯೋಜನೆಯಿಂದ ಮಾಡಲ್ಪಟ್ಟಿದೆ. ಒಂದು ಸ್ವತಂತ್ರ ದಿನಾಚರಣೆ ಮತ್ತು ಎರಡನೇದು ಗಣರಾಜ್ಯೋತ್ಸವ ಒಂದು ಸಮಾರಂಭ. ಆದರೆ ಕಳೆದ 2 ವರ್ಷಗಳಿಂದ ಕೂಡ ನಾವು ಈ ಒಂದು ಕೋವಿಡ್ನಿಂದ ಬಹಳ ಸರಳವಾಗಿ ಆಚರಣೆ ಮಾಡುವಂಥದ್ದಾಗಿದೆ. ನಿಜವಾಗಿ ಕೂಡ ಎಲ್ಲೋ ಕಡೆ ಬಹಳ ನೋವಿನ ಸಂಗತಿ. ಈ ಒಂದು 73ನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಉಪಸ್ಥಿತರು ಈಗಾಗಲೇ ನಾನು ಹೇಳಿದಾಗೆ ಈ ಎರಡೂ ಸಮಾರಂಭಗಳು ದೇಶದಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇರ್ತಕ್ಕಂಥ ದಿನಗಳನ್ನು ನಾವು ನೋಡಿದ್ದೇವೆ. ಆದರೆ ಕಳೆದ 2-2.5 ವರ್ಷಗಳಲ್ಲಿ ಕೋವಿಡಿಂದ ಈ ಒಂದು ವಿಜೃಂಭಣೆಯಿಂದ ವೈಭವದಿಂದ ಆಚರಣೆ ಮಾಡುವಂತಹ ಈ ಎರಡೂ ಸಮಾರಂಭಗಳು ನಿಜವಾಗಲೂ ಕೂಡ ಎಲ್ಲೋ ಕಡೆ ಬಹಳ ಮನಸ್ಸಿಗೆ ನೋವನ್ನು ತಂದಿರ್ತಕ್ಕಂಥದ್ದು. ಏಕೆಂದರೆ ಕೋವಿಡ್ನ ಸರ್ಕಾರದ ಆ ಒಂದು ನಿಯಮಗಳನ್ನ ಪಾಲಿಸಬೇಕಾಗಿರೋದ್ರಿಂದ ಬಹಳ ಸರಳವಾಗಿ ಇವತ್ತು ಮಾಡಬೇಕಾಗಿರ್ತಕ್ಕಂತಹ ಪರಿಸ್ಥಿತಿ ಇವತ್ತು ನಮಗೆ ಎದುರಾಗಿದೆ. ಬಹುಶಃ ಇವತ್ತು ಸ್ವಾತಂತ್ರ್ಯದ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಏನು ಒಂದು ಬ್ರಿಟಿಷರ ವಿರುದ್ಧ ಇವತ್ತು ಅನೇಕ ಮಹನೀಯರು ಅವರ ತ್ಯಾಗ, ಬಲಿದಾನ, ಪ್ರಾಣಗಳನ್ನು ಕೊಟ್ಟು ಇವತ್ತು ಸ್ವಾತಂತ್ರ್ಯ ನಮಗೆ ಬೇಕು, ಬ್ರಿಟಿಷರನ್ನ ತೊಲಗಿಸಬೇಕು ಈ ದೇಶದಿಂದ ಅಂತ ಹೇಳಿ ಅನೇಕ ಮಹನೀಯರು ದುಡಿಮೆ ಮಾಡಿದ್ದಾರೆ. ಆದ್ರೆ ಆ ಒಂದು ಪ್ರಕ್ರಿಯೆಗಳು ನಡೆಯುವಂತ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಅದರ ಒಂದು ನೇತೃತ್ವವನ್ನು ವಹಿಸಿಕೊಂಡು ಬಹುಶಃ ಅವರ ಮಹಾತ್ಮ ಗಾಂಧೀಜಿಯವರು ಈ ಒಂದು ಚಳವಳಿಗಳಿಗೆ ಬಂದ ನಂತರ ಹೆಚ್ಚು ತೀವ್ರಗೊಂಡು ನಮಗೆ 1947 August 15 ನಮಗೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದ ನಂತರ ಇಡೀ ದೇಶದಲ್ಲಿ ಎಲ್ಲ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಪ್ರತಿನಿಧಿಗಳು, ರಾಜಕಾರಣಿಗಳು, ಮೇಧಾವಿಗಳು, ಬುದ್ಧಿಜೀವಿಗಳು ಎಲ್ಲರೂ ಕೂಡ ಒಂದು ಕಡೆ ಸೇರಿ ನಮಗೆ ಸ್ವಾತಂತ್ರ್ಯ ಬಂದಿದೆ. ಈ ಸ್ವಾತಂತ್ರ್ಯ ಬಂದ ನಂತರ ಇದು ಒಂದು ಪ್ರಜಾಪ್ರಭುತ್ವ ಸರ್ಕಾರ ಆಗಬೇಕು ಅಂತ ಹೇಳಿ ಚಿಂತನೆಯನ್ನ ಮಾಡಿ ಅದರಲ್ಲಿ ಒಂದು ಉಪಸಮಿತಿಯನ್ನ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅದಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿ ಒಂದು ತೀರ್ಮಾನ ತಗೊಳ್ತಾರೆ. ಆದರೆ ಅದಕ್ಕಿಂತ ಮೊದಲು ಯಾರು ಈ ಸಂವಿಧಾನವನ್ನ ರಚನೆ ಮಾಡಿ ನಮ್ಮ ದೇಶದಲ್ಲಿ ಯಾರಿದ್ದಾರೆ ಅಂತ ಮಹನೀಯರು ಅನ್ನುವಂತ ಚರ್ಚೆಗಳು ಕೂಡ ನೋಡಿ. ಆದರೆ ಆ ಸಂದರ್ಭದಲ್ಲಿ ಕೆಲವು ಮಹನೀಯರು ಹೇಳ್ತಾರೆ ನಾವು ಯಾವ ದೇಶಕ್ಕೂ ಯಾರನ್ನೂ ಕೂಡ ಈ ಸಂವಿಧಾನವನ್ನ ರಚನೆ ಮಾಡುವಂಥದ್ದು ಹುಡುಕಲಿಕ್ಕೆ ಬೇಕಾಗಿಲ್ಲ, ನಮ್ಮ ದೇಶದ ಅಂತ ಒಂದು ಪಾಂಡಿತ್ಯ ಹೊಂದಿರ್ತಕ್ಕಂಥ ಮಹಾನುಭಾವರು ನಮ್ಮ ದೇಶದಲ್ಲಿ ಇದ್ದಾರೆ ಅವ್ರು ಯಾರು ಅಂತ ಹೇಳಿದಾಗ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನುವಂಥ ಹೆಸರು. ಆಗ ಒಳ್ಳೆ ನಿಜವಾಗಿ ಇಂಥ ಒಂದು ಪಾಂಡಿತ್ಯವನ್ನ ಹೊಂದಿರ್ತಕ್ಕಂಥ ಬಿ ಆರ್ ಅಂಬೇಡ್ಕರ್ ಅವರನ್ನ ಆ ಒಂದು 7 ಜನ ಸದಸ್ಯರನ್ನಾಗಿ ಆ ಸಮಿತಿಯಲ್ಲಿ ರಚನೆ ಮಾಡ್ತಾರೆ. ಆ 7ರಲ್ಲಿ ಕೆಲವರು ಅನಾರೋಗ್ಯದಿಂದ ಆ ಸಮಿತಿಯ ಒಂದು ಕಾರ್ಯವೈಖರಿಗಳಲ್ಲಿ ಭಾಗವಹಿಸುವುದಿಲ್ಲ, ಕೆಲವರು ಪ್ರಾಣವನ್ನ ಕೊಡ್ಕೊಳ್ತಾರೆ, ಕೆಲವರು ರಾಜಕೀಯ ಒತ್ತಡದಲ್ಲಿರ್ತಾರೆ. ಆದರೆ ಏಕಾಂಗಿಯಾಗಿ ಇಡೀ ದೇಶದಲ್ಲಿ ಎಲ್ಲ ಪ್ರಾಂತ್ಯಗಳಲ್ಲಿ ಬಂದು ಅವರು ಅಧ್ಯಯನವನ್ನು ಮಾಡಿ ಆವತ್ತಿನ ಅವರು ಅಧ್ಯಯನ ಮಾಡುವಂತ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಅಸ್ಪೃಶ್ಯತೆ, ಅಸಮಾನತೆ, ಬಡತನ, ನಿರುದ್ಯೋಗ, ಹಸಿವು ಅವರ ಕಣ್ಣು ಕಾಣದಾಗೆಲ್ಲ ಕಾಣುತ್ತೆ. ಬಹುಶಃ ಆವತ್ತಿನ ಸಂದರ್ಭದಲ್ಲಿ 16 ಧರ್ಮಗಳು, 100 ಜಾತಿಗಳು, 100 ಭಾಷೆಗಳು ಈ ಎಲ್ಲವನ್ನು ಕೂಡ ಅಧ್ಯಯನ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
nama desa itu seluruhnya abrupiah kita ini, yara witi, manusia terbaik itu, dosa itu, desa ini itu, niwara ini itu, manusia ini itu, tanjatnya itu, gantung Ibu tuh, 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 ibu tu